Welcome back to my YouTube channel. ಲಿ ವ್ಲಾಗ್ಸ್ಗೆ ಸ್ವಾಗತ ಏನಪ್ಪ ನಾನು ನನ್ನ ಕನಸು ಅಂತ ಚೇಂಜ್ ಮಾಡ್ಕೊಂಡೆ ಅಂತ ಅನ್ಕೊಂಡ್ರೆ ಯಾಕೋದಾಗಿ ನಾನು ಕೂಡ ಹೇಳ್ತಾನೆ ಇದ್ರು ಚಾನಲ್ ನೇಮ್ ತುಂಬಾ ಲಾಂಗ್ ಆಗ್ತಾ ಇದೆ ತುಂಬಾ ಲಾಂಗ್ ಆಗ್ತಾ ಇದೆ ಜಸ್ಟ್ ಲಲಿ ಬ್ಲಾಗ್ಸ್ ಅಂತ ಇಡು ಲಲಿ ಬ್ಲಾಗ್ಸ್ ಅಂತ ಅಂತ ಹೇಳ್ತಾನೆ ಇದ್ರು ನಾನು ಹಳೆ ವಿಡಿಯೋಸ್ ಅಲ್ಲ ಲಲಿತಾ ಕನ್ನಡ ಬ್ಲಾಗ್ಸ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟಿದ್ವಿ ಅಂದ್ರೆ ಪರವಾಗಿಲ್ಲ ಲಲಿ ವ್ಲಾಗ್ಸ್ ಅಂತಾನೆ ಇಡು ಅಂತ ಹೇಳ್ತಾನೆ ಇದ್ರು ಸೊ ಹಾಗಾಗಿ ಲಲಿ ವ್ಲಾಗ್ಸ್ ಅಂತಾನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ವಿಡಿಯೋ ಮಾಡಕ್ ಹೊರಟಿರೋದು ನನ್ನ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ಲಾಸ್ಟ್ ಟೈಮ್ ನಾನು ಪ್ರೆಗ್ನೆನ್ಸಿ ಫೋಟೋ ಶೂಟ್ ನ ಹೇಗೆಲ್ಲ ಮಾಡಬಹುದು ತೋರಿಸಿಕೊಂಡಿದ್ದೆ ಆಕ್ಚುಲಿ ಅದಾದ ನೆಕ್ಸ್ಟ್ ಬ್ಲಾಗ್ ಅನ್ನೇ ಅದ ಸೀಮಂತ ಬ್ಲಾಗ್ ಹಾಕಬೇಕು ಆನಂತರ ಅದರ ನೆಕ್ಸ್ಟ್ ಬ್ಲಾಗ್ ಅನ್ನ ನಾನು ಪ್ರೆಗ್ನೆನ್ಸಿಯಿಂದ ಪಾಪು ಹಾಸ್ಪಿಟಲ್ ಹಾಸ್ಪಿಟಲೈಸೇಷನ್ ಮತ್ತೆ ಹಾಗೆನೆ ಮಗು ಎಲ್ಲ ಕೂಡ ಅದನ್ನ ಒಂದು ಬ್ಲಾಗ್ ಮಾಡಬೇಕು ಅಂತೆಲ್ಲ ಅಂತ ಅನ್ಕೊಂಡಿದೆ ಬಟ್ ಕಾರಣಾಂತರಗಳಿಂದ ಈ ಹೋಟೆಲ್ ಬ್ಲಾಗು ರೆಸ್ಟೋರೆಂಟ್ ಬ್ಲಾಗ್ಸು ರೆಸಾರ್ಟ್ ಬ್ಲಾಗ್ ಇದೆಲ್ಲ ಮಧ್ಯೆ ಸೇರ್ಕೊಂಡು ನಾನು ಮತ್ತೆ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿ ಡಿಸ್ಕಂಟಿನ್ಯೂ ಆಗೋಯ್ತು ಹಾಗಾಗಿ ಇವತ್ತು ನಾನು ಸೀಮಂತ ಬ್ಲಾಗ್ನ ಆಗ್ತಾ ಇದ್ದೀನಿ ಸಾಮಾನ್ಯವಾಗಿ ಗರ್ಭಿಣಿಯರಾದಾಗ ಎಲ್ರಿಗೂ ಕೂಡ ಸೀಮಂತ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇರುತ್ತೆ ನನಗೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಆಸೆ ಇತ್ತು ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಎಲ್ಲ ನಮ್ಮ ಸೈಡ್ನಲ್ಲಿ ನಮ್ಮ ಊರಿನ ಕಡೆ ಎಲ್ಲ ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಎಲ್ಲರನ್ನೂ ಕರೆದು ಅವ್ರಿಗೆ ಏನೇನು ಇಷ್ಟ ಎಲ್ಲ ಇಟ್ಟು ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಒಳ್ಳೆ ಮುದ್ದಾದ ಮಗು ಹುಟ್ಟಲಿ ಅಂತ ಹೇಳಿ ಖುಷಿ ಖುಷಿಯಾಗಿ ಮಾಡ್ತಾರೆ ಬಟ್ ಗೊತ್ತಿಲ್ಲ ನಮ್ಮ ಅತ್ತೆ ಕಡೆ ಮಾಡೋ ಹಾಗಿಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಲ್ಲಿ ಹೊಸ ಸೀರೆ ಕೂಡ ಹಾಕೊಳ್ಳೋ ಹಾಗಿಲ್ಲ ಜಸ್ಟ್ ಹೊಸ ಸೀರೆ ಬೇಕಾದರೆ ತಂದುಕೊಡ್ತೀವಿ ಬ್ಯಾಗಲ್ಲಿ ಇಟ್ಕೊಂಡು ಊರಿಗೆ ಹೋಗು ಅಂತ ಹೇಳಿ ಒಂದು ಹೊಸ ಸೀರೆ ತಂದುಕೊಟ್ಟಿದ್ರು ಬ್ಯಾಗಲ್ಲಿ ಇಟ್ಕೊಂಡು ಊರಿಗೆ ಹೋಗಿದ್ದೆ ಒಂಥರ ನನಗೆ ಫೀಲ್ ಆಗ್ತಾ ಇತ್ತು ಅಯ್ಯೋ ನನಗೆ ಸೀಮಂತ ಮಾಡಿಲ್ಲ ಅಂತ ಬಟ್ ಟಿಕ್ ಟಾಕ್ ಯಾರೋ ಗೊತ್ತಿಲ್ಲದೆ ಇರೋರೆಲ್ಲ ಬಂದ್ಬಿಟ್ಟು ಯಾರಿಗೋ ಒಬ್ಬರಿಗೆ ಸೀಮಂತ ಮಾಡೋದು ನಂಗೆ ಯಾರು ಮಾಡೋರಿಲ್ಲ ಅಂತ ಹೇಳಿದಾಗ ಅದೆಲ್ಲ ವೀಡಿಯೋಸ್ ನೋಡಿ ಆವಾಗ ನಾನು ಪ್ರೆಗ್ನೆಂಟ್ ಅಲ್ವಾ ನನಗೂ ಒಂಥರ ಮನಸ್ಸಾಗ್ತಾ ಇತ್ತು ನನಗೂ ಯಾರಾದರೂ ಮಾಡಿದ್ರೆ ಹೆಂಗೆ ಸರ್ಪ್ರೈಸ್ ಆಗಿ ಮಾಡಿಬಿಟ್ರೆ ಅಟ್ಲೀಸ್ಟ್ ಪರವಾಗಿಲ್ಲ ಅಲ್ವಾ ಗೊತ್ತಿಲ್ಲೇ ಆಗೋಯ್ತು ಅಂತ ಹೇಳ್ಬೋದಲ್ವಾ ಅಂತ ಎಲ್ಲ ಫೀಲ್ ಆಗ್ತಾ ಇತ್ತು ಎನಿವೆ ಆಗಲಿಲ್ಲ ಅದೆಲ್ಲ ಬಟ್ ಆದರೆ ನನಗೆ ನನಗೆ ಅನ್ಫಾರ್ಚುನೇಟ್ಲಿ ಒಂದು ಆಪರ್ಚುನಿಟಿ ಸಿಕ್ತು ಎಲ್ಲಪ್ಪ ಅಂತ ಹೇಳಿದ್ರೆ ನೋಡಿ ಈ ಒಂದು ಅಂಗನವಾಡಿನಲ್ಲಿ ಇದು ನಮ್ಮ ಉತ್ರಾಳಿನಲ್ಲೇನೇ ಇದೆ ಆ್ಯಕ್ಚುಲಿ ಅವಾಗ ಕೊರೋನಾ ತುಂಬಾ ಜಾಸ್ತಿ ಆದಂತಹ ಸಿಚುಯೇಷನ್ ಇತ್ತು ಆವಾಗ ನಾವು ಕೊರೋನಾ ಟೆಸ್ಟ್ ಮಾಡಿಸಿನೇ ಊರಿಗಿಂದ ಊರಿಂದ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಂದ ನೇಟಿವ್ಗೆ ಓಡಾಡಬೇಕಾಗ್ತಿತ್ತು ಆಗ ನಾವು ಮಾಡಿಸ್ಬೇಕಲ್ಲ ಅಂತ ಹೇಳಿ ಹೊರಟಾಗ ಅವ್ರು ಹೇಳಿದ್ರು ಪ್ರೆಗ್ನೆಂಟ ಎಷ್ಟು ಮಂತ್ ಆಗಿದೆ ಅಂತ ಹೇಳಿದ್ರು ನನಗೆ ಅಲ್ಲಿ ನಿಯರ್ಲಿ ಸಿಕ್ಸ್ ಮಂತ್ ಹತ್ತಿರನೇ ಆಗಿತ್ತು ಅವರು ಆಮೇಲೆ ಕೇಳಿದ್ರು ಪ್ರೆಗ್ನೆಂಟ್ ಮದರ್ ಕಾರ್ಡ್ ಮಾಡಿಸಿದ್ದೀರಾ ಅಂತ ನಾನು ಇಲ್ಲ ಅಂತ ಹೇಳಿದೆ ಯಾಕೆ ಮಾಡಿಸಿಲ್ಲ ಬನ್ನಿ ಇಲ್ಲೇ ಮಾಡಿಸ್ಬಹುದು ಮಾಡಿಸ್ಬೇಕು ಮಾಡಿಸಿ ಅಂತ ಎಲ್ಲ ಹೇಳಿ ಇದು ತುಂಬಾ ತುಂಬಾ ಕೋಪ್ರೇಟಿವ್ ಮಾಡಿ ಇಮಿಡಿಯೇಟಾಗಿ ಅವತ್ತೇನೆ ಎಲ್ಲ ಪ್ರೊಸೀಜರ್ನ ಮಾಡು ಕೂಡ ಮುಗಿಸ್ಕೊಟ್ಬಿಟ್ರು ನಮಗೆ ಸಖತ್ ಖುಷಿ ಆಯಿತು ಆಮೇಲೆ ಹೇಳಿದ್ರು ಇನ್ನೊಂದು ಎರಡು ದಿವಸ ಬಿಟ್ಟು ಸೀಮಂತ ಎಲ್ಲ ಮಾಡ್ತೀವಿ ಬರ್ತೀರಾ ಅಂತ ಕೇಳಿದ್ರು ನನಗಂತೂ ಸ್ವರ್ಗಕ್ಕೆ ಮೂರೇಗೇನು ಅಂತಾರಲ್ಲ ಹಾಗೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತ ಎಲ್ಲಾದ್ರೇನು ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತಲ್ವಾ ನಮಗೂ ಮಾಡಬೇಕು ಒಂಥರ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಅದು ಇದ್ದುದ್ರೂಳೂ ಕೊರೋನಾ ಇತ್ತು ಅವಾಗ ಸಿಕ್ಕಾಪಟ್ಟೆ ಸೊ ಹಾಗಾಗಿ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದೆ ಮನೆಗೆ ಬಂದಮೇಲೆ ಕೇಳಿದೆ ಹಸ್ಬೆಂಡನ್ನ ಮಾಡಿಸ್ಬೋದ ಮಾಡಲ್ಲ ನಾನು ಅಂತ ನಿಂಗೆ ಖುಷಿ ಆಗುತ್ತೆ ಅನ್ನೋದಾದರೆ ಹೋಗು ಹೋಗೋ ಅಂದರೆ ಅದೇ ಮನಸ್ಸಲ್ಲಿ ಇಟ್ಕೊಂಡು ಅದೇ ಕೊರಗ್ತಾ ಕೊರಗ್ತಾಯಿರ್ತೀಯ ಯಾಕೆಂದರೆ ನಮ್ಮ ಮನೇಲಂತೂ ಮಾಡಲ್ಲ ನಮ್ಮ ದೇವ್ರಿಗೆಲ್ಲ ಆ ಥರ ಶಾಸ್ತ್ರನ ಕೂರಿಸಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ನಮ್ಮತ್ತೆ ಮತ್ತೆ ಅತ್ತೆ ಕಡೆಯವರೆಲ್ಲ ಹಾಗಾಗಿ ಬೇಡ ನಾವು ನಾವೇನು ಮಾಡಲ್ವಲ್ಲ ಸೊ ಅಲ್ಲೇ ಮಾಡ್ತಾರಲ್ವ ಎಲ್ರಿಗೂ ನೀನು ಹೋಗಿ ಕೂತ್ಕೋ ಅಟ್ಲೀಸ್ಟ್ ಖುಷಿಯಾಗತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅವ್ರಿಗೆ ಪರ್ಮಿಷನ್ ಕೊಟ್ಟಲ್ಲ ಅಂತ ಅಂತ ಸರಿ ಅಂತ ಅವತ್ತು ಅವ್ರ ಆಫೀಸ್ಗೆ ಹೋದ್ರು ನಾನೇ ಎಲ್ಲ ರೆಡಿ ಮಾಡಿಕೊಂಡು ಗಾಡಿ ತೊಗೊಂಡು ಹೊರಟೆ ಬಿಟ್ಟೆ ನೋಡಿ ಅವತ್ತಿನ ಫಂಕ್ಷನ್ನಲ್ಲಿ ವಿಡಿಯೋ ಮಾಡು ಅಂತ ಹೇಳಿ ಮಾಡಿಸ್ಕೊಂಡಿದ್ದು ಯಾವುದೇ ರೀತಿ ವ್ಲಾಗ್ ಮಾಡ್ತೀನಿ ಅನ್ನೋ ಇಲ್ಲ ನೋಡಿ ಯಾವಾಗಲೂ ಕೂಡ ನನಗೆ ಬಟ್ ಆದರೆ ನನಗೆ ಮೆಮೊರಿ ಉಳಿಬೇಕು ಅನ್ನೋದಷ್ಟೇ ಮಾತ್ರ ಇತ್ತು ನಿಮಗೆ ಗೊತ್ತು ನನ್ನ ವ್ಲಾಗ್ಸ್ ನೋಡ್ತಾ ಇದ್ದರೆ ನಾನು ಸಾಕಷ್ಟು ವರ್ಷಗಳಿಂದ ಸುಮಾರು ವೀಡಿಯೋಸ್ಗಳನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದೀನಿ ಇದು ಕೂಡ ಅಷ್ಟೇ ನನಗೆ ಒಂದು ನೆನಪಾಗಿ ಉಳ್ಕೊಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಪ್ರತಿಯೊಂದು ಸಿಚುಯೇಷನ್ ಕೂಡ ನಾನು ಹೋದಾಗಿಂದ ಅಲ್ಲಿ ಫ್ರೆಂಡ್ಸ್ ಮಾಡಿಕೊಂಡು ಅವ್ರದ್ದು ಹೇಗೆಲ್ಲ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿದೆ ಅಂತೆಲ್ಲ ಹೇಳಿಕೊಂಡು ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡೆ ಇದು ಏನಪ್ಪ ಅಂತ ಹೇಳಿದ್ರೆ ನಾನು ಕುಂಕುಮ ಕೂಡ ತೊಗೊಂಡೋಗಿದ್ದೆ ಅಲ್ಲಿ ಎಲ್ಲ ಎಲ್ಲ ಮಹಿಳೆಯರು ಪ್ರೆಗ್ನೆಂಟ್ಸ್ ಎಲ್ಲ ಬರ್ತಾರೆ ಅವ್ರಿಗೂ ಕೂಡ ಸುಮ್ಮನೆ ನಾನು ತೊಗೊಂಡು ಬರೋದು ಬೇಡ ನಾನು ಕುಂಕುಮ ಕೊಡೋಣ ಅಂತ ಹೇಳಿ ಅರ್ಶನ ಕುಂಕುಮ ಹೂವು ಬಳೆ ಒಂದು ಬ್ಲೌಸ್ ಪೀಸ್ ಆ ಥರ ಒಂದು ಇಪ್ಪತ್ತೈದು ಸೆಟ್ ತೊಗೊಂಡೋಗಿದ್ದೆ ತುಂಬಾ ಜನ ಇದ್ದರು ನನಗೆ ಇದನ್ನು ವೀಡಿಯೋನ ಒಂದು ಪುಟಾಣಿ ಹುಡುಗಿಗೆ ಮಾಡೋಕ್ಕೊಟ್ಟಿದ್ದೆ ಬಟ್ ಅದು ಸರಿಯಾಗಿ ಮಾಡಿಲ್ಲ ಇಷ್ಟೇ ಇಷ್ಟೇ ಒಂದು ನಾನು ಕೊಡ್ತಾ ಇರೋದು ಒಂದೆರಡು ನಿಮಿಷ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ ಸೊ ಹಾಗಾಗಿ ಅವರು ಕೂಡ ತುಂಬಾ ಖುಷಿಪಟ್ಟರು ನೀವು ಇಷ್ಟೊಂದೆಲ್ಲ ಮಾಡ್ತೀರಾ ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದೀರಾ ಅಂತೆಲ್ಲ ಹೇಳಿದ್ರು ಹಾಗೆ ಕೊರೋನಾ ಟೈಮ್ ಇವಾಗ ಪ್ರೆಗ್ನೆನ್ಸ್ ಎಲ್ಲ ಹೇಗಿರಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟರು ಒಂದಷ್ಟು ಸೆಮಿನಾರ್ ಥರ ಮಾಡಿದ್ರು ತುಂಬಾ ಖುಷಿಯಾಯಿತು ನನಗೆ ಅಂಗನವಾಡಿನಲ್ಲೂ ಇಷ್ಟೊಂದೆಲ್ಲ ಪ್ರೋಗ್ರಾಮ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಹಾಗೆಯೇ ಇದು ನೋಡಿ ನಾನೇ ಮಾಡಿಸ್ಕೊಂತಿರೋ ಥರ ಕುಂತಿದ್ದೀನಲ್ವಾ ಇದನ್ನು ನಾನು ಕೇಳಿದೆ ಅಲ್ಲಿ ಒಬ್ಬರು ಗೀತಾ ಅಂತ ಇವರೇ ಗೀತಾ ಮೇನ್ ಇದ್ದಾರೆ ಅವರಿಗೆ ನಾನು ನನಗೆ ಈ ಥರ ಮನೆಯಲ್ಲಿ ಮಾಡಲ್ಲ ನನಗೆ ಒಬ್ಬಳಿಗೆ ಫೋಟೋ ತೊಗೊಡ್ತೀರಾ ಈ ಥರ ಕೊಡ್ತಾ ಅಂತ ಕೇಳಿದೆ ಅದಕ್ಕೆ ಅವರು ಇದನ್ನು ಇಷ್ಟು ಆಸೆಪಟ್ಟು ಇದ್ದೀರ ನೀವು ತಟ್ಟೆ ತುಂಬ ಎಲ್ಲ ಸಾಮಾನುಗಳು ಹಣ್ಣುಗಳು ಇರಬೇಕಾದ್ರೇ ಕೇಳಬೇಕಲ್ವಮ್ಮ ಖಂಡಿತವಾಗ್ಲೂ ತಗೊಡ್ತಾ ಇದ್ದೆ ನೀನೊಬ್ಬಳನ್ನೇ ಕೂಡಿಸೇ ಮಾಡಿಕೊಡ್ತಾ ಇದ್ದೆ ಮಾ ಎಲ್ರಿಗೂ ಮಾಡ್ತಾನೆ ಇದ್ದೀವಲ್ವಾ ನಿಮ್ಮ ಆಸೆ ಅಲ್ವಾ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಕೂರಿಸಿ ಮಾಡಿಕೊಟ್ರು ಎಷ್ಟು ಖುಷಿಯಾಯಿತು ಗೊತ್ತಾ ಸ್ನೇಹಿತರೆ ನಿಜವಾಗ್ಲೂ ಫೈನಲ್ಲಿ ನನ್ನ ಬಸರಿ ಬೈಕೆ ಈಡೇರ್ತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ ನೀವಂತೂ ನನಗೆ ತುಂಬಾ ಪ್ರಯಾರಿಟೀಸ್ ಕೊಟ್ಟರೆ ನಾನು ನಿಮಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಹಾಗೆಯೇ ಮನೆಗೆ ಬಂದೆ ಮನೆಗೆ ಬಂದು ಒಂದಷ್ಟು ಫೋಟೋಸ್ ತಗೊಂಡು ಇದೇ ಖುಷಿನಲ್ಲಿ ಒಂದು ಫುಲ್ ಶಾವ್ಗೆ ಕೀರ್ ಮಾಡಿಕೊಂಡು ಕುಡಿದ್ಬಿಟ್ಟೆ ಅದು ಒಂದು ಮೆಮೊರಿನಲ್ಲಿ ನೋಡಿ ಹಾಲೇ ಫೋಟೋಸ್ನಲ್ಲಿ ಇದು ಕೂಡ ಹಾಗೆ ಉಳ್ಕೊಂಡಿದೆ ಇದಿಷ್ಟು ನನ್ನ ಸೀಮಂತ್ ಅಷ್ಟೇ ಸ್ನೇಹಿತ ಈ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಗೊತ್ತಲ್ವಾ ಲೈಕ್ ಮಾಡ್ರಿ ಹಾಗೇ ಪ್ಲೀಸ್ 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಯರ್ ಆಗ್ತಾ ಬಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾನೆ ಇಲ್ಲ ದಯವಿಟ್ಟು ಪ್ಲೀಸ್ ಇನ್ಕ್ರೀಸ್ ಮಾಡಿ ಮುಂದೆ ಒಳ್ಳೊಳ್ಳೆ ಟ್ರಾವೆಲ್ ವ್ಲಾಗ್ಸ್ನ ಹಾಕ್ತಾ ಇದ್ದೀನಿ ಪ್ಲೀಸ್ ಆದಷ್ಟು ಬೇಗ ಒಂದು ಫೈವ್ ಹಂಡ್ರೆಡ್ ಮೇಲೆ ರೀಚ್ ಮಾಡಿಸಿ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಬೇಕೇ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್